ಓಕೆ ಸಿಸ್ಟರ್, 10-15 ನಿಮಿಷಗಳಲ್ಲಿ ಹೊರಡುತ್ತೇನೆ. ಹೌದು, ಬರುತ್ತೇನೆ. ಓಕೆ ಓಕೆ. ಮುಗೀತಾ? ಯಾಕೆ, ಏನಾಯಿತು? ನಾನು ಕಾಯ್ತಾ ಕಾಯ್ತಾ ಇದ್ದೀನಿ ನೋಡು, ಅವರೆಲ್ಲರೂ ಪ್ರೋಗ್ರಾಮ್ಗೋಸ್ಕರ ಕಾಯ್ತಿದ್ದಾರೆ, ಆದರೆ ನಿಮ್ಮ ಕೆಲಸವೂ ನಡೀತಾ ಇದೆ, ನೀವು ಮನೆಗೆ ಬಂದ ಮೇಲೆಯೂ ಇದು ನಡೀತಾನೇ ಇದೆ, ಇದು ಎಂದಿಗಾದರೂ ಕೊನೆಗೊಳ್ಳುತ್ತದೆ? ಮುಗಿಯುವುದೇ ಇಲ್ಲ, ಅದೇ ತೊಂದರೆ. ಈ ತೊಂದರೆ ಅನೇಕ ಮನೆಗಳಲ್ಲೂ ಕೂಡ ಇದೆ. ನಮ್ಮ ವೃತ್ತಿಪರ ಜೀವಿತ, ದಾಂಪತ್ಯ ಜೀವಿತ, ಕುಟುಂಬ ಜೀವಿತ ಎಲ್ಲವೂ ಕೂಡ ಬೆರೆತು ಹೋಗಿದೆ. ಯಾವುದಕ್ಕೆ ಆದ್ಯತೆ ನೀಡಬೇಕು, ಯಾವುದು ಪ್ರಾಮುಖ್ಯ ತಿಳಿದಿಲ್ಲ. ನಮ್ಮ ವೃತ್ತಿಪರ ಜೀವಿತವನ್ನು, ಕುಟುಂಬ ಜೀವಿತವನ್ನು ಬೆರೆಸದೇ ಇರುವುದು ಪ್ರಾಮುಖ್ಯ. ಕುಟುಂಬಕ್ಕೆ ಸಮಯ ನೀಡುವುದು ಪ್ರಾಮುಖ್ಯ. ಈ ದಿನ ನಾವು ಇದನ್ನೇ ಮಾತನಾಡಲಿದ್ದೇವೆ. ವೃತ್ತಿಯ ದೃಷ್ಟಿಕೋನದಿಂದ ಅದು ಹೇಗೆ ನಮ್ಮ ಕುಟುಂಬ ಜೀವಿತವನ್ನು ಹಾಳು ಮಾಡುತ್ತದೆ, ನಾವು ಏನು ಮಾಡಬೇಕು ಮಾಡಬಾರದು ಎಂದು. ಹೌದು, ನಮ್ಮ ವೃತ್ತಿಯು ಕುಟುಂಬ ಜೀವನದೊಳಗೆ ತಲೆ ಹಾಕಿ ಅದು ನಮ್ಮ ಕುಟುಂಬದ ಪೂರ್ತಿ ಸಮಯವನ್ನೇ ತೆಗೆದಾಗ್ತಾ ಇದೆ. ಕೆಲವರು ಯಾವಾಗಲೂ ಕೆಲಸವನ್ನೇ ಮಾಡ್ತಾ ಅವರು ಕಾರ್ಯವ್ಯಸನೇ ಆಗ್ತಾರೆ, ಅಥವಾ ಅವರು ತಮ್ಮ ಕೆಲಸದ ಜಾಗದಲ್ಲೇ ಬಿದ್ದಿರ್ತಾರೆ, ಅಥವಾ ರಾತ್ರಿ 12 ಗಂಟೆ ತನಕ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾರೆ. ನನಗೆ ಕುಟುಂಬವಿದೆ ಎನ್ನುವುದೇ ಅವರು ಮರೆತು ಬಿಡುತ್ತಾರೆ. ಅವರ ಮನಸ್ಸು ಯಾವಾಗಲೂ ಪೂರ್ತಿಯಾಗಿ ತಮ್ಮ ವೃತ್ತಿಯ ಮೇಲೇ ಇರ್ತದೆ. ಅವರು ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವುದೇನು, ಸಮಾನೆ ಕೂಡ ಮಾಡುವುದಿಲ್ಲ. ಕೊನೆಯ ಪಕ್ಷ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸುವುದಾಗಲಿ, ಕಾಲ್ ಮಾಡುವುದಾಗಲಿ ಇಲ್ಲ, ಅದೆಲ್ಲವನ್ನು ಮರೆತು ಬಿಡ್ತಾರೆ. ಹಾಗೂ ಕೆಲವೊಮ್ಮೆ ನಾವು ಕೂಡ, ನಾನು ಮತ್ತು ಕೇಟಿ, ನಿಮ್ಮ ಕಾಲ್ ಮುಗಿಯೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಹೌದು, ನೀವು ಮನೆಯಲ್ಲಿ ಬಂದಿರ್ತೀರಾ, ಆದರೆ ಕಾಲ್ಗಳು ಬರ್ತಾ ಇರ್ತದೆ, ನೀವು ಅದನ್ನು ತೆಗಿಬೇಕಾಗ್ತದೆ. ನಿಮ್ಮ ಬಾಸ್ ಕರೀತಾರೆ, ನಿಮ್ಮ ನರ್ಸುಗಳು ಕರೀತಾರೆ, ಶಿಲ್ಪಳ ಜೊತೆಯಲ್ಲಿ ನಾವು ಮಾತಾಡುವುದು ಯಾವಾಗ ಅಂತೇಳಿ ನಾವು ಕಾಯ್ತಾ ಇರ್ತೀವಿ. ಆದರೆ ನಂತರ ಶಿಲ್ಪ ಬಂದು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಸೊ ನಮಗೆ ಯಾವ ಕಂಪ್ಲೇಂಟ್ಗಳು ಇಲ್ಲ. ಆದರೆ ಕೆಲವು ಜನರ ಮನಸ್ಸು ಯಾವಾಗಲೂ ಅದರಲ್ಲೇ ಮುಳುಗಿರುತ್ತದೆ. ಆದ್ದರಿಂದ ಇದು ಯಾವ ರೀತಿಯಲ್ಲಿ ಕುಟುಂಬ ಜೀವನವನ್ನು ಬಾಧಿಸುತ್ತದೆ? ಹೌದು, ಖಂಡಿತವಾಗಿ ಆಗ್ತದೆ, ನಿಜ. ಹಾಗಾಗಿ ಇದು ಕುಟುಂಬಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಹಾಗೆಯೇ ನಾವು ನಮ್ಮ ಎಲ್ಲ ಸಮಯಗಳು ಕೆಲಸದ ಸ್ಥಳಗಳಲ್ಲೇ ವೆಚ್ಚ ಮಾಡುತ್ತೇವೆ. ಹೌದು, ಸೇವೆಯಲ್ಲಿ ಕೂಡ ನಾವು ಮತ್ತೆ ಮತ್ತೆ ಸೇವೆಗೆ ಅಂತೇಳಿ ಹೋಗುವಾಗ ಇದರಲ್ಲಿ ನೀವು ಮಾತ್ರ ಅಲ್ಲ, ನಾವು ಸಹ ಇದ್ದೇವೆ. ನಾವು ಯಾವಾಗಲೂ ಸೇವೆಯಲ್ಲಿ ದೇವರಿಗೋಸ್ಕರ ಓಡುತ್ತಾ ಇದ್ದೇವೆ. ಆದರೆ ನಾವು ನಮ್ಮ ಕುಟುಂಬದ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಮರೆತು ಬಿಟ್ಟು ಅದನ್ನು ದೇವರು ನೋಡ್ಕೋತಾರೆ ಅನ್ನುತ್ತೇವೆ. ಹೌದು, ಅದು ನಿಜಾನೇ. ಆದರೆ ಕುಟುಂಬದವರಿಗೆ ಆ ಪ್ರೀತಿಯನ್ನು ತೋರಿಸುವುದು, ಖಾತರವನ್ನು ತೋರಿಸುವುದು ನನ್ನ ಅಪ್ಪ ಅವರು ಮುಖ್ಯವಾಗಿ. ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೇನೆ, ಅವರು ತಮ್ಮ ಕಾರ್ಯಗಳಿಗೋಸ್ಕರ ಅನೇಕ ಸ್ಥಳಗಳಿಗೆ ಹೋಗುವಾಗ, ತಮ್ಮ ಆಡಳಿತದ ಕೂಟಗಳಿಗಾಗಿ ಹೋಗುವಾಗ, ಬೇರೆಯವರೊಂದಿಗೆ ಇರುವಾಗ ನಮ್ಮ ಕಾರ್ಯಗಳನ್ನು ಗಮನಿಸುವುದಕ್ಕೆ ಮರೆಯುವುದೇ ಇಲ್ಲ. ನಿಖರವಾಗಿ ನಮ್ಮ ಪರೀಕ್ಷೆ ಸಮಯದಲ್ಲಿ ನಮ್ಮನ್ನು ಕರೀತಾರೆ, ಅವರ ಮನಸ್ಸು ಇಲ್ಲೇ ಇರ್ತದೆ. ಅವರ ಮನಸ್ಸು ಒಂದೇ ಸಮಯ ಎಲ್ಲ ಕಡೆ ಇರುವುದು ಅದ್ಭುತವಾಗಿದೆ. ಆದರೆ ಅವರು ಇವತ್ತಿನವರೆಗೆ ತಮ್ಮ ಕುಟುಂಬದ ಬಗ್ಗೆ ಚಿಂತೆ ಮಾಡುತ್ತಾರೆ ಮತ್ತು ಯಾವಾಗಲೂ ನಮ್ಮ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾರೆ. ಸಾಮಿಗೆ ಏನು ಅಗತ್ಯವಿದೆ, ಶಿಲ್ಪಳಿಗೆ ಏನು ಅಗತ್ಯವಿದೆ, ಕೇಟಿಗೆ ಏನು ಅಗತ್ಯವಿದೆ ಎಂದು ಚಿಂತಿಸ್ತಾರೆ. ಅದು ನಿಜವಾದ ಒಬ್ಬ ತಂದೆಯಾಗಿರುವುದು. ಅಂತಹ ಒಂದು ತಾಯಿ ಮನಸ್ಸು ನಮ್ಮಲ್ಲಿರಬೇಕು, ಅಂತಹ ಗಂಡ ಹೆಂಡತಿಯ ಕಾದರ ತೋರಿಸುವ ಮನಸ್ಸು ನಮ್ಮಲ್ಲಿರಬೇಕು. ನನ್ನ ಪ್ರಕಾರ ಇದನ್ನು ಆದ್ಯತೆ ಎಂದು ತೆಗೆದುಕೊಂಡು ಮಾಡುವುದು ಪ್ರಾಮುಖ್ಯ. ಕೆಲವೊಂದು ಆವರ್ತಿ ವೃತ್ತಿಯಲ್ಲಿ ಎಷ್ಟು ಮುಳುಗಿ ಹೋಗುತ್ತೇವೆ ಅಂದರೆ ಕುಟುಂಬವನ್ನೇ ಮರೆತು ಬಿಡುತ್ತೇವೆ. ಆದರೆ ಇದು ಬಹಳ ಪ್ರಾಮುಖ್ಯ. ಕೆಲವೊಮ್ಮೆ ಅವರು ಹೇಳುತ್ತಾರೆ, ಅತ್ತೆ ಮಾವ ಹೇಳುತ್ತಾರೆ, ನಾವು ಶಾರನ್ನ ಬಳಿಗೆ ಹೋಗಿ ಸಮಯವನ್ನು ಕಳೆಯಬೇಕು, ನಾವು ಫ್ರೀ ಆಗಿದ್ದೇವೆ ಅದಕ್ಕಾಗಿ ಹೋಗುತ್ತೇವೆ ಎಂದಲ್ಲ. ಕೆಲಸವಿರುತ್ತದೆ ಆದರೂ ಹೋಗಲೇಬೇಕು. ಹೀಗೆ ಅವರು ಅಲ್ಲಿಗೆ ಹೋಗುತ್ತಾರೆ, ಶಾರನ್ನೊಂದಿಗೆ ಸಮಯವನ್ನು ಕಳೆಯುತ್ತಾರೆ. ಬಹಳ ಮೀಟಿಂಗ್ಸ್ಗಳ ನಂತರ ಅವರು ಹೇಳುತ್ತಾರೆ, ಈಗ ನಾವು ವಿರಾಮ ತೆಗೆದುಕೊಳ್ಳಬೇಕು, ನಾವು ಕುಟುಂಬವಾಗಿ ಹೊರಗೆ ಹೋಗುತ್ತೇವೆ, ಕೆಲವೊಮ್ಮೆ ನನ್ನ ಕುಟುಂಬದ ಜೊತೆ. ಇದು ನಾವು ಅನೇಕ ದಿನಗಳಿಂದ ಒಬ್ಬರನ್ನೊಬ್ಬರು ಮಿಸ್ ಮಾಡುತ್ತಿದ್ದರೂ ಕೂಡ ಸಣ್ಣ ಪ್ರಯಾಣಗಳು, ಸಣ್ಣ ವಿಚಾರಗಳು ಪುನಃ ಒಂದಾಗಲು ನಮಗೆ ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ನಮ್ಮ ವೃತ್ತಿಯಲ್ಲಿ, ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗುತ್ತೇವೆ ಅಂದರೆ ನಮ್ಮ ಹತಾಶೆಯನ್ನು ಕೂಡ ಮನೆಗೆ ತರುತ್ತೇವೆ. ನನಗೂ ಕೂಡ ಅನೇಕ ಬಾರಿ ಭಾಸವಾಗುತ್ತದೆ, ನಾನು ದಿನವಿಡೀ ಕಾಲೇಜ್ ಮತ್ತು ಇನ್ನಿತರ ವಿಚಾರಗಳಿಂದ ಆಕ್ರಮಿಸಲ್ಪಟ್ಟಿರುತ್ತೇನೆ. ಆದರೆ ಮನೆಗೆ ಬಂದಾಗ ಕೇಟಿ ಸಂಪೂರ್ಣ ಗಮನ ಬಯಸುತ್ತಾಳೆ. ಅನೇಕ ಆವರ್ತಿ ಹತಾಶೆಗೊಳಗಾಗುತ್ತಿದ್ದೆ, ನನಗೆ ಸಿಟ್ಟು ಕೂಡ ಬರುತ್ತಿತ್ತು. ಆದರೆ ಮಗುವಿನಲ್ಲಿ ಅದನ್ನು ತೋರಿಸುವ ಮೊದಲು ನಾನು ಹೇಳುತ್ತಿದ್ದೆ, ಯೇಸುವೆ, ಇದು ನನ್ನ ಭಾರ, ನಾನು ಕೇಟಿಯ ಮೇಲೆ ಇದನ್ನು ತೋರಿಸಬಾರದು. ಪ್ರತಿ ಬಾರಿ ಈ 1 ಸೆಕೆಂಡನ್ನು ಪಡೆಯುತ್ತಿದ್ದೆ. ಈ 1 ಸೆಕೆಂಡನ್ನು ನಾವು ತೆಗೆದುಕೊಳ್ಳದೇ ಹೋದರೆ ನಮ್ಮ ಸಂಗಾತಿಯ ಮೇಲೆ, ಮಗುವಿನ ಮೇಲೆ ತೋರಿಸುತ್ತೇವೆ.
ಆದರೆ ಒಮ್ಮೆ ಯೋಚಿಸಿ, ಇದನ್ನು ನಾನು ಸಹಿಸಿಕೊಳ್ಳಬೇಕು, ಮನೆಗೆ ತರಬಾರದು, ಸಂಗಾತಿಗೆ ಮಗುವಿಗೆ ಕೊಡಬಾರದು. ನಾನು ಚಿಂತೆ ಮಾಡುವುದೇನೆಂದ್ರೆ, ನೀವು ಯಾವಾಗ ಆತರ ನನಗೂ ಕೇಟಿಯಳಿಗೂ ತೋರಿಸಿದ್ದೀರಿ ಅಂತ. ನೀವು ಯಾವಾಗಲೂ ಬಹಳ ಕ್ಷಮೆಯುಳ್ಳವರಾಗಿದ್ದೀರಿ, ಅದೇ ನಾನು ನಿಮ್ಮಲ್ಲಿ ಹೆಚ್ಚು ಮೆಚ್ಚಿಕೊಳ್ಳುವುದು. ಹೆಚ್ಚು ಸಿಡುಕಿನ ಸಂದರ್ಭಗಳಲ್ಲೂ ನೀವು ನಮ್ಮೊಂದಿಗೆ ಬಹಳ ಕ್ಷಮೆಯಿಂದ ವರ್ತಿಸುತ್ತೀರಿ, ಅದು ನನಗೆ ಗೊತ್ತಿಲ್ಲ, ನಿಮ್ಮ ಗ್ರಹಿಕೆಯಾಗಿದೆ. ಇದು ನನಗೆ ಭಾಸವಾದದು. ನಾನು ಒಂದು ಸೆಕೆಂಡ್ ದೀರ್ಘ ಉಸಿರು ತೆಗೆದುಕೊಂಡು, ದೇವರೇ, ನಾನು ಇದು ಮನೆಗೆ ತರಬಾರದ ವಿಷಯ ಅನ್ನುತ್ತೇನೆ. ಅದು ನಾವೊಂದು ಜಾಗ್ರತೆಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಪ್ರೆಷರನ್ನು ನನ್ನ ಕುಟುಂಬಕ್ಕೆ ನಾನು ತರುವುದಿಲ್ಲ ಅಂತ ಒಮ್ಮೆ ನಾನು ಹಾಗೆ ಆಗ್ಬೇಕೆನ್ನುವ ನಿರ್ಧಾರಕ್ಕೆ ಬಂದ್ರೆ ಮತ್ತೆ ನಾವು ಆ ದಾರಿಗೆ ಹೆಜ್ಜೆ ಇಡುತ್ತೇವೆ, ಹಾಗೂ ದೇವರು ನಮಗೆ ಸಹಾಯ ಮಾಡ್ತಾರೆ. ಇದು ತನ್ನಷ್ಟಕ್ಕೆ ಬರುವುದಿಲ್ಲ, ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಬೇಕು. ಒಬ್ಬರ ನಿಜ ಜೀವಿತದ ಕಥೆಯನ್ನು ಓದಿದ ನೆನಪಿದೆ. ಬಹಳ ಒತ್ತಡದ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಅಗ್ನಿಶಾಮಕ ದಳದವರಾಗಿರಬೇಕು. ಅವನು ಮನೆಗೆ ಬಂದು ತನ್ನ ಎಲ್ಲಾ ಸಿಟ್ಟನ್ನು ತನ್ನ ಕುಟುಂಬದ ಮೇಲೆ ತೋರಿಸುತ್ತಿದ್ದನು, ಮಕ್ಕಳ ಮೇಲೆಯೂ. ಎಲ್ಲರೂ ಅವನಿಂದ ದೂರವಾಗಲು ಪ್ರಾರಂಭಿಸಿದರು. ಓ, ತಂದೆ ಮನೆಗೆ ಬಂದರ? ಹಾಗಾದರೆ ಭಯಾನಕ ದಿನವಾಗಿರುತ್ತದೆ, ಜಗಳದಿಂದ ತುಂಬಿದ ದಿನ. ಕ್ರಮೇಣವಾಗಿ ಅವನಿಗೆ ಇದರ ಅರಿವಾಯಿತು. ನಂತರ ಪ್ರತಿದಿನ ಅವನು ಮನೆಗೆ ಬರುವಾಗ ಅವನ ಸ್ನೇಹಿತನೊಬ್ಬನು ಒಂದು ಉಪಾಯ ತಿಳಿಸಿದ್ದನು. ಪ್ರತಿದಿನ ನಿಮ್ಮ ಮನೆಯ ಪ್ರವೇಶ ದ್ವಾರದ ಬಳಿ ಇರುವ ಮರಕ್ಕೆ, ನಿನಗೆ ಸಿಟ್ಟು ಬಂದಾಗೆಲ್ಲ ಆ ಮರಕ್ಕೆ ಹೋಗಿ ಒಂದು ಮೊಳೆಯನ್ನು ಹೊಡೆ ಎಂದು ಹೇಳಿದನು. ಪ್ರತಿದಿನ ಅವನು ಮನೆಗೆ ಬರುವಾಗಲೂ ನೆನೆಸುತ್ತಿದ್ದನು, ನನ್ನ ಮೇಲಾಧಿಕಾರಿ ಜೊತೆ ಕೆಲಸದವರು ಹೀಗೆ ಮಾಡಿದರು, ಇದರಿಂದಾಗಿ ಎರಡು ಮೊಳೆಗಳನ್ನು ಹೊಡೆಯುತ್ತೇನೆ. ಹೀಗೆ ಮಾಡಿ ತನ್ನ ಮನಭಾರವನ್ನೆಲ್ಲ ಅಲ್ಲೇ ಬಿಟ್ಟು ನಂತರ ಮನೆಯನ್ನು ಪ್ರವೇಶಿಸುತ್ತಿದ್ದನು. ಮನೆಯವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುತ್ತಿದ್ದನು. 6-7 ತಿಂಗಳುಗಳ ಕಾಲ ಹೀಗೆ ಸಾಗಿತು. ಅವನ ಮನೆಯಲ್ಲಿ ಎಲ್ಲವೂ ಬದಲಾಯಿತು. ಮಕ್ಕಳು ತಂದೆಯು ಬರುವುದನ್ನು ಕಾಯಲು ಪ್ರಾರಂಭಿಸಿದರು. ಓ, ತಂದೆ ಮನೆಗೆ ಬಂದರು, ಇನ್ನೂ ತುಂಬಾ ಮಜವಾಗುತ್ತದೆ. ಹೀಗೆ 4-5 ತಿಂಗಳ ತರುವಾಯ ಅವನ ಸ್ನೇಹಿತರು ಹೇಳಿದರು, ಈಗ ಹೊರಗೆ ಹೋಗು, ಆ ಮರದ ಬಳಿಗೆ ಹೋಗಿ ಆ ಮೊಳೆಗಳನ್ನೆಲ್ಲ ತೆಗೆ. ಮೊಳೆಗಳನ್ನೆಲ್ಲ ತೆಗೆದರು, ಗುರುತುಗಳನ್ನು ಕಂಡನು. ಮತ್ತು ಅವನ ಸ್ನೇಹಿತನು ಹೇಳಿದನು, ಈ ಮರದಲ್ಲೆಲ್ಲ ಆ ಮೊಳೆಗಳು ತಮ್ಮ ಗುರುತನ್ನು ಬಿಟ್ಟಿವೆ. ಹೀಗೆಯೇ ನೀನು ನಿನ್ನ ಕುಟುಂಬದ ಮೇಲೆ ತೋರಿಸಿದ ಸಿಟ್ಟು ಅವರ ಜೀವಿತದಲ್ಲಿಯೂ ಗುರುತಾಗಿ ಉಳಿಯುವುದು. ಈ ಗುರುತುಗಳನ್ನು ಅಳಿಸಲು ಅಥವಾ ಏನೂ ಮಾಡಲು ಸಾಧ್ಯವಿಲ್ಲ. ಇದನ್ನು ನೆನಪಿನಲ್ಲಿಡು. ಈ ಸಣ್ಣ ವಿಚಾರವನ್ನು ಅವನು ಮಾಡಲು ಪ್ರಾರಂಭಿಸಿದ ನಂತರ ತನ್ನ ಕುಟುಂಬದ ಮೇಲೆ ಸಿಟ್ಟನ್ನು ತೋರಿಸುವುದನ್ನೇ ಬಿಟ್ಟುಬಿಟ್ಟನು. ಹೀಗೆ ಯಾವುದಾದರೂ ಸಣ್ಣ ವಿಚಾರಗಳನ್ನು ಮಾಡಬೇಕು. ನಿಮ್ಮ ದಿನಚರಿಯಲ್ಲಿಯೂ ಕೂಡ ಇದನ್ನು ಬರೆಯಬಹುದು, ಅಥವಾ ಮನೆಗೆ ಬರುವುದಕ್ಕಿಂತ ಮೊದಲು ನಿಮ್ಮ ಆಪ್ತರೊಂದಿಗೆ ಮಿತ್ರರೊಂದಿಗೆ ಮಾತನಾಡಬಹುದು. ನಿಮ್ಮ ಭಾರವನ್ನೆಲ್ಲ ಜೊತೆ ಕೆಲಸದವರಲ್ಲಿ ಹಂಚಿಕೊಂಡ ನಂತರ ಮನೆಗೆ ಬಂದು ಸಮಯವನ್ನು ಕಳೆಯಬಹುದು. ಆದ್ದರಿಂದ ಸ್ವಾಮಿ ಹೇಳಿದ್ದಾರೆ, ನಿಮ್ಮ ಎಲ್ಲಾ ಆತಂಕಗಳನ್ನು ನನ್ನ ಮೇಲೆ ಇಟ್ಟುಕೊಳ್ಳಿರಿ, ನಾನು ನಿಮಗೋಸ್ಕರ ಚಿಂತಿಸುವೆನು ಅಂತ. ಹಾಗೆ ನಿಮ್ಮ ಎಲ್ಲ ಒತ್ತಡಗಳನ್ನು ನನ್ನ ಮೇಲೆ ಇಡ್ರಿ ಅಂತ. ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುವುದಕ್ಕಿಂತ ಮುಂಚಿತವಾಗಿಯೇ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ, ಕರ್ತನೇ, ಇದನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಲು ನನಗೆ ಇಷ್ಟವಿಲ್ಲ, ನೀನು ನನ್ನ ಜೊತೆಯಲ್ಲಿ ಮನೆಯೊಳಗೆ ಬಾ ಅಂತ. ಹಾಗೆ ನಾವು ಅದನ್ನು ಯಾರಿಗೂ ತೋರಿಸುವುದರ ಮುಂಚೆಯೇ ಕರ್ತನು ಅದನ್ನು ಹೊತ್ಕೊಂಡು ನಮಗೆ ಕನಿಕರ ತೋರಿಸಲಿ. ಹಾಗೆ ಹೌದು, ನೀವು ಹೇಳಿದ್ದು ನಿಜವೇ. ನಾವು ಮನೆಯೊಳಗೆ ಕಾಲಿಡುವಾಗ ಯಾಕೆ ಈತನಲ್ಲಿದ್ದಾನೆ, ಯಾಕೆ ಇವರು ನಮ್ಮ ಕುಟುಂಬದಲ್ಲಿದ್ದಾರೆ, ಯಾಕೆ ಅಪ್ಪ ಇಲ್ಲಿಗೆ ಬಂದರು, ಯಾಕೆ ಅಮ್ಮ ಇಲ್ಲಿಗೆ ಬಂದರು ಎನ್ನುವ ಭಾವನೆ ಅಲ್ಲಿರುವವರಿಗೆ ನಮ್ಮ ಬಗ್ಗೆ ಬರಬಾರದು. ನಾವು ಸರಿಯಾದ ರೀತಿಯಲ್ಲಿ ಪರಿಣಾಮಗೊಳಿಸುವ ಒಬ್ಬ ವ್ಯಕ್ತಿ ಆಗಿದ್ದೇವೆ ಎನ್ನುವುದರಲ್ಲಿ ನಾವು ಸ್ಪಷ್ಟತೆಯುಳ್ಳವರಾಗಿರಬೇಕು. ಮಾತ್ರವಲ್ಲದೆ ನಾವು ಕುಟುಂಬದಲ್ಲಿ ಆನಂದವನ್ನು ಪ್ರೀತಿಯನ್ನು ತರುವವರಾಗಿರಬೇಕು. ಎಲ್ಲರೂ ನಮ್ಮ ಬಗ್ಗೆ ಅವರು ಯಾವಾಗ ಮನೆಗೆ ಬರ್ತಾರೆ ಎನ್ನುವ ನಿರೀಕ್ಷೆ ಇಟ್ಕೊಂಡಿರಬೇಕು, ನಮ್ಮಿಂದ ಒಳ್ಳೆಯದನ್ನೇ ನಿರೀಕ್ಷಿಸಬೇಕು. ಹಾಗೆ ಕೆಲವರನ್ನು ನಾನು ನೋಡಿದ್ದೇನೆ, ಅವರು ಯಾಕೆ ಹೀಗಿದ್ದಾರೆ ಎನ್ನುವುದು ನನಗೆ ನಿಜವಾಗಲೂ ಅರ್ಥ ಆಗ್ತಿಲ್ಲ. ಒಂದು ಹಂತದವರೆಗೆ ನನಗೆ ಕೆಲವೊಂದು ಎಕ್ಸ್ಕ್ಯೂಸ್ಗಳನ್ನು ಚಿಂತಿಸಬಹುದು, ಆದರೆ ಅವರು ತಮ್ಮ ಕುಟುಂಬಗಳ ಜೊತೆಯಲ್ಲಿರುವ ಹಾಗೆ ತೋಜುತ್ತಾ ಇಲ್ಲ, ಹೊರತು ಬೇರೆ ಎಲ್ಲಾದರೂ ಒಂದು ಉದ್ಯೋಗವನ್ನು ಹುಡುಕುವುದಕ್ಕೆ ಮುಖ್ಯತ್ವವನ್ನು ಕೊಡುತ್ತಿದ್ದಾರೆ. ಕಾರಣ ಅವರ ಕುಟುಂಬವಿರುವ ಸ್ಥಳದಲ್ಲಿ ಅವರಿಗೆ ಸಿಗೋದಕ್ಕಿಂತ ಹೆಚ್ಚು ಸ್ಯಾಲ್ರಿ ಅವರಿಗೆ ಅಲ್ಲಿ ಸಿಗ್ತದೆ. ಹಾಗೆ ಹೆಚ್ಚಿನ ಸ್ಯಾಲ್ರಿಗೋಸ್ಕರವಾಗಿ, ಉದ್ಯೋಗಕ್ಕೋಸ್ಕರವಾಗಿ ತಮ್ಮ ಕುಟುಂಬವನ್ನು ತಿರಸ್ಕರಿಸಿಕೊಂಡು ಅಲ್ಲಿ ಹೋಗಿದ್ದುಕೊಂಡು ಈ ಸ್ಯಾಲ್ರಿ ಕುಟುಂಬಕ್ಕೆ ಲಾಭವಾಗ್ತದೆ ಅಂತ ಚಿಂತೆ ಮಾಡುತ್ತಾರೆ. ಆದರೆ ಕೊನೆಯಲ್ಲಿ ನೀವು ಕುಟುಂಬದ ಜೊತೆಯಲ್ಲಿ ಇಲ್ಲದೆ ಕುಟುಂಬ ಜೀವನವನ್ನು ಅನುಭವಿಸದೆ ಹೇಗೆ ಇದು ಕುಟುಂಬಕ್ಕೆ ಆದಾಯವಾಗ್ತದೆ?
ಆದರೆ ಕುಟುಂಬದವರಿಗೆ ಹಣ ಲಾಭಗಳಿಗಿಂತ ಹೆಚ್ಚಾಗಿ ತಂದೆಯಾಗಲಿ ತಾಯಿಯಾಗಲಿ ಜೊತೆಯಲ್ಲಿರುವುದೇ ಬೇಕಾಗಿರುತ್ತದೆ. ಕೆಲವರು ಏನು ಚಿಂತೆ ಮಾಡ್ತಾರೆ ಅಂತ ಅಂದರೆ, ಕುಟುಂಬಕ್ಕೆ ಹಣವನ್ನು ತಂದುಕೊಡುವುದೇ ನನ್ನ ಜವಾಬ್ದಾರಿಕೆ, ನನ್ನ ರೋಲು ಎಂಬುದಾಗಿ. ಹಾಗೆ ಹೆಚ್ಚು ಸಂಪಾದನೆ ಮಾಡುವುದಕ್ಕಾಗಿ ಮಾತ್ರ ಹೊರದೇಶಗಳಿಗೆ ಹೋಗುವ ಕೆಲವರನ್ನು ನಾನು ನೋಡಿದ್ದೇನೆ. ಹೆಚ್ಚು ಅಧಿಕವಾಗಿ ಸಂಪಾದನೆ ಮಾಡುವುದಕ್ಕೋಸ್ಕರವಾಗಿ ಈ ಹಣವು ನನ್ನ ಕುಟುಂಬವನ್ನು ಕಾಪಾಡುತ್ತದೆ, ಅವರಿಗೆ ಸಂತೋಷವನ್ನು ಕೊಡುತ್ತದೆ ಎಂದು ಚಿಂತೆ ಮಾಡುತ್ತಾರೆ. ನಾನು ಅಲ್ಲಿರಬೇಕಾಗಿಲ್ಲ, ನಾನು ಅವರೊಂದಿಗೆ ಕನೆಕ್ಟ್ ಆಗಿರಬೇಕಾಗಿಲ್ಲ ಎಂದು ಚಿಂತೆ ಮಾಡಿ ನನಗೆ ವರ್ಷಗಟ್ಟಲೆ ಅಲ್ಲಿರಬಹುದು ಅಂತೇಳಿ ಅಲ್ಲೇ ಇರ್ತಾರೆ. ತಮ್ಮ ಮಕ್ಕಳ ಬೆಳವಣಿಗೆಯನ್ನು ಕೂಡ ಅವರು ಕಳ್ಕೋತಾರೆ. 10 ವರ್ಷ 12 ವರ್ಷ ತಮ್ಮ ಮಕ್ಕಳನ್ನು ಒಮ್ಮೆ ಆದರೂ ನೋಡ್ಕೊಳ್ಳದೆ ಅಲ್ಲೇ ಇರ್ತಾರೆ. ಹೌದು, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಕೆಲವೊಮ್ಮೆ ಕಠಿಣವಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ನಿಜ, ಇಲ್ಲಿ ಒಳ್ಳೆಯ ಕೆಲಸ ಸಿಗಲಿಲ್ಲ ಅಂತ ಅಂದರೆ ಬೇರೆ ಕಡೆ ಹೋಗಬೇಕಾಗ್ತದೆ. ಅವರ ಉಪಜೀವನಕ್ಕೋಸ್ಕರ ಅವರಿಗೆ ಅಂತಹ ತೀರ್ಮಾನವನ್ನು ಮಾಡಬೇಕಾಗ್ತದೆ. ನಿಜ, ಆದರೆ ಸಾಧ್ಯವಾದಷ್ಟು ನಮಗೆ ಸಿಗುವ ಹಣ, ಹೆಚ್ಚಿನ ಸಂಖ್ಯೆಯಲ್ಲಿರುವ ಹಣವು ಎಂದಿಗೂ ನಾವು ಮನೆಗಿಂತ ದೂರವಾಗಿರೋದಕ್ಕೆ ಕಾರಣವಾಗಿರಬಾರದು. ಹೀಗೆ ಮಾಡುವುದರಿಂದ ಕುಟುಂಬಾಂಗಗಳ ನಡುವೆ ಹೊಂದಾಣಿಕೆ ಇರುವುದಿಲ್ಲ. ಕುಟುಂಬದಲ್ಲಿ ಒಬ್ಬರು ಒಂದು ಕಡೆ ಇರ್ತಾರೆ, ಇನ್ನೊಬ್ಬರು ಇನ್ನೊಂದು ಕಡೆ ಇರ್ತಾರೆ, ಮನೆಗೆ ಹಣವನ್ನು ಕಳಿಸ್ಕೊಡ್ತಾರೆ, ಎಲ್ಲವೂ ಸರಿಯಾಯಿತು ಎಂದು ಚಿಂತೆ ಮಾಡ್ತಾರೆ. ಏನು ಜೀವನ ಇದು, ಏನು ಕುಟುಂಬ ಜೀವನ ಇದು, ಕುಟುಂಬ ಇಲ್ಲದೆ ಏನು ಜೀವನ ಇದೆ. ಹೀಗಿರುವ ಕುಟುಂಬಗಳನ್ನು ನೋಡಲು ತುಂಬಾ ಬೇಜಾರಾಗುತ್ತದೆ. ಅವರು ಹಿಂದಿರುಗಿ ಬರುವಾಗ ಅವರ ಮಕ್ಕಳೆಲ್ಲರೂ ಬೆಳೆದಿರುತ್ತಾರೆ. ಕೆಲವೊಮ್ಮೆ ಅವರು ಮಕ್ಕಳ ಮದುವೆಗೆ ಮಾತ್ರ ಹಿಂದಿರುಗಿ ಬರುತ್ತಾರೆ. ಕೆಲವೊಮ್ಮೆ ಮಕ್ಕಳಲ್ಲಿ ಕೇಳುವಾಗ ಹೇಳುತ್ತಾರೆ, ನಾನು ನನ್ನ ತಂದೆ ತಾಯಿಯೊಂದಿಗೆ ಹೆಚ್ಚಾದ ಸಮಯವನ್ನು ಕಳೆಯಲಿಲ್ಲ, ಮಿಸ್ ಮಾಡುತ್ತೇನೆ. ಮಕ್ಕಳು ಹಣದ ಬಗ್ಗೆಯಾಗಲಿ ಸೌಕರ್ಯದ ಬಗ್ಗೆಯಾಗಲಿ ಚಿಂತಿಸುವುದಿಲ್ಲ, ಅವರಿಗೆ ಹೆತ್ತವರು ಬೇಕು. ಆದ್ದರಿಂದ ನಾವು ಅಲ್ಲಿರುವುದು ಕುಟುಂಬವನ್ನು ಕಾದರಿಸುವುದು, ಇದಕ್ಕೆ ಕರ್ತನು ಮುಖ್ಯತ್ವವನ್ನು ಕೊಟ್ಟಿದ್ದಾರೆ. 1 ತಿಮೋಥಿಯನು 5:8 ಹೇಳುತ್ತದೆ, ಯಾವನಾದರೂ ತನ್ನ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೇ ಇರುತ್ತಾನೋ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಮ್ಮದವನಿಗಿಂತ ಕಡೆಯಾದವನು ಆಗಿದ್ದಾನೆ ಎಂಬುದಾಗಿ. ಅಲ್ಲಿ ನಿಮ್ಮ ಕೆಲಸಗಳು ಏನೇ ಆಗಿರಬಹುದು, ನಿಮ್ಮ ಸೇವೆಯು ಏನೇ ಆಗಿರಬಹುದು, ನಿಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳು ನಡೆಯುತ್ತಿರಬಹುದು, ಆದರೆ ನೀವು ತಿಳ್ಕೋಬೇಕಾಗಿರುವುದೇನೆಂದರೆ, ಒಂದು ವೇಳೆ ನಿಮ್ಮ ಸನ್ನಿವೇಶಗಳು ಬೇರ್ಪಟ್ಟಿರುವುದಕ್ಕಾಗಿ ನಿಮ್ಮನ್ನು ಒತ್ತಡಿಸಿದರೂ ಕೂಡ ನೀವು ನಿಮ್ಮ ಕುಟುಂಬವನ್ನು ಕಾದರಿಸಬೇಕು. ಒಂದಲ್ಲ ಇನ್ನೊಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ತೋರಿಸಬೇಕು. ಈಗ ನಾವು ಡಿಜಿಟಲ್ ಲೋಕದಲ್ಲಿದ್ದೇವೆ, ಎಲ್ಲರನ್ನೂ ಸಂಧಿಸುವುದು ಈಸಿಯಾಗಿದ್ದೇವೆ, ಆದ್ದರಿಂದ ಇದು ತುಂಬ ಮುಖ್ಯವಾದ ಕಾರ್ಯವಾಗಿದೆ. ನನ್ನ ತಾತನ ಒಬ್ಬ ಸ್ತ್ರೀಯಳ ಬಗ್ಗೆ ಯಾವಾಗಲೂ ಒಂದು ತಮಾಷೆಯ ಕಥೆಯನ್ನು ಹೇಳ್ತಿರುತ್ತಾರೆ. ಇವರು ಯಾವಾಗಲೂ ತನ್ನ ಸಭೆ ಮತ್ತು ಸೇವೆಗೆ ಮುಖ್ಯತ್ವವನ್ನು ಕೊಟ್ಟು ಬದುಕಿದ್ದ ಒಬ್ಬ ಸಹೋದರಿ. ಎಲ್ಲ ದಿನವೂ ಮೊದಲು ಮುಂಜಾನೆ ಪ್ರಾರ್ಥನೆಗೆ ಹೋಗುವುದು, ನಂತರ ಬ್ರೇಕ್ಫಾಸ್ಟ್ ಪ್ರಾರ್ಥನೆಗೆ ಹೋಗುವುದು, ಉಪವಾಸ ಪ್ರಾರ್ಥನೆಗೆ ಹೋಗುವುದು, ಸಭೆಯಲ್ಲಿ ಎಲ್ಲ ಪ್ರಾರ್ಥನೆಗಳು ಲೀಡ್ ಮಾಡುವುದು. ಆದರೆ ಅವರ ಯಜಮಾನರು ಮನೆಯಲ್ಲಿ ಯಾವ ಊಟನೂ ಇಲ್ಲದೆ, ಯಾವ ಕೇರು ಕಾತರನೂ ಇಲ್ಲದೆ ಬಿದ್ದಿರುವುದು. ಅವರು ನನಗೆ ಹೀಗೆ ಹೇಳಿದ್ದಾರೆ, ಅಮ್ಮ ಎಲ್ಲಿ ಹೋಗಿದ್ದಾರೆ ಎಂದು ಮಗು ಕೇಳುವಾಗ, ಓ ಅಮ್ಮ ಮುಂಜಾನೆ ಪ್ರಾರ್ಥನಾ ಕೂಟಕ್ಕೆ ಹೋಗಿದ್ದಾರೆ. ಅಮ್ಮ ಈಗಲ್ಲಿದ್ದಾರೆ ಅಂದರೆ, ಓ ಅಮ್ಮ ಬ್ರೇಕ್ಫಾಸ್ಟ್ ಕೂಟಕ್ಕೆ ಹೋಗಿದ್ದಾರೆ, ಅಮ್ಮ ಈಗಲ್ಲಿದ್ದಾರೆ ಇಲ್ಲಿ ಅಲ್ಲೇ ಇದ್ದಾರೆ ಕಂದ, ಅಮ್ಮನೇ ಇಲ್ಲ, ಅವರು ಅಲ್ಲಿ ಸಭೆಯಲ್ಲೇ ಇದ್ದಾರೆ, ಕೊನೆಯಲ್ಲಿ ಅವರು ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡ್ರು. ನನ್ನ ಹೊಸ ಹೆಂಡತಿ ಆಗಲಿ ಒಳ್ಳೆಯ ಊಟಗಳನ್ನ ತಯಾರಿಸ್ತಾರೆ, ಮನೆಯಲ್ಲಿ ತನ್ನ ಗೆಂಡರನ್ನು ಹೆಚ್ಚು ಗಮನ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವರು ತುಂಬ ಖುಷಿಯಾದರು. ಸಭೆಯ ಪಾಸ್ಟ್ರು ಇದನ್ನು ಕೇಳಿದ್ದಾರೆ. ಹಳೆ ಹೆಂಡತಿ ಪಾಸ್ಟ್ರ ಹತ್ರ ಕಂಪ್ಲೇಂಟ್ ಹೇಳಿ ಪಾಸ್ಟ್ರು ಮನೆಗೆ ಬಂದಿದ್ದಾರೆ. ಅವರು ಕಂಪ್ಲೇಂಟ್ ಹೇಳುವುದಕ್ಕಾಗಿ ಬಂದರು, ಆದರೆ ಇವರು ಪಾಸ್ಟರ್ಗೆ, ತಡೀರಿ, ಮೊದಲು ನೀವು ನನ್ನ ಹೆಂಡತಿ ಮಾಡಿರೋ ರುಚಿಯಾದ ವಡೆಯನ್ನು ತಿನ್ನಿ ಅಂದರು. ಪಾಸ್ಟ್ರ್ ಅದನ್ನು ತಿಂದು, ಎಂಥ ವಡೆ ಇದು, ಎಲ್ಲಿಂದ ಇದನ್ನು ತಂದಿದ್ದೀರಿ ಅಂತ ಅಂದ್ರೆ. ಅದಕ್ಕೆ ಅವರು, ಪಾಸ್ಟರ್ ಇದಕ್ಕೋಸ್ಕರ ನಾನು ಇವರನ್ನು ಮದುವೆ ಮಾಡ್ಕೊಂಡಿದ್ದೀನಿ, ನನ್ನ ಮೊದಲನೇ ಹೆಂಡತಿ ಸಭೆಯಲ್ಲಿ ಬೆಂಕಿಯಾಗಿದ್ದಾರೆ, ಸಭೆಯ ಕಂಬವಾಗಿದ್ದಾರೆ, ಆದರೆ ಈ ಹೆಂಡತಿಯು ನನ್ನ ಮನೆಯಲ್ಲಿ ಕಂಬವಾಗಿದ್ದಾರೆ, ನೀವು ನೋಡ್ರಿ ಅಂದರು. ಪಾಸ್ಟರ್ ಕೂತ್ಕೊಂಡು, ಬಹುಶಃ ನಾವು ಈ ತಂತ್ರವನ್ನು ಎಲ್ಲ ಕಡೆ ಅಳವಡಿಸಬೇಕು, ಇದು ಒಂದು ಉತ್ತಮವಾದ ಐಡಿಯಾ ಆಗಿದೆ. ಹಾಗಾಗಿ ನೀವು ನಿಮ್ಮ ಕುಟುಂಬವನ್ನು ಗಮನಿಸದೆ ನಿಮ್ಮ ಸೇವೆಯನ್ನಾಗಲಿ ಕೆಲಸವನ್ನಾಗಲಿ ಮಾತ್ರ ನೋಡಿಕೊಂಡು ಹೋಗುವುದಾದರೆ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಸೊ ನಾವು ಎಚ್ಚರಿಕೆಯಿಂದ ಇರೋಣ. ನನ್ನ ತಾತನು ಹೇಳುತ್ತಿದ್ದರು, ನೀನು ಹೆಚ್ಚಾಗಿ ದೊಡ್ಡ ಪರಿಶುದ್ಧವಂತನಾಗುವುದಕ್ಕೆ ಪ್ರಯತ್ನಿಸಬೇಡ, ಮೊದಲು ನಿನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊ, ಅದೇ ದೇವರು ನಿನಗೆ ಕೊಟ್ಟಿರುವ ಮೊದಲನೇ ಜವಾಬ್ದಾರಿ ಎಂಬುದಾಗಿ. ಆದ್ದರಿಂದ ನನ್ನ ಸ್ನೇಹಿತರೆ, ದೇವರು ನಮಗೆ ಕೊಟ್ಟಿರುವ ಈ ಜವಾಬ್ದಾರಿಕೆಯನ್ನು ತೆಗೆದುಕೊಂಡು ನಮ್ಮ ಕುಟುಂಬಗಳಿಗೆ ನಾವು ಮುಖ್ಯತ್ವವನ್ನು ಕೊಡೋಣ, ಪ್ರೀತಿಗೆ ಮುಖ್ಯತ್ವವನ್ನು ಕೊಡೋಣ.
ಹೇಳೋಣ, ಒಂದು ಘಟಕವಾಗಿ ದೇವರು ನಮ್ಮನ್ನು ರೂಪಿಸಿ ನಮ್ಮನ್ನು ಒಂದು ಉದ್ದೇಶಕ್ಕಾಗಿ ಒಂದು ಸೇರಿಸಿದ್ದ. ಆದ್ದರಿಂದ ಆ ಉದ್ದೇಶದಲ್ಲಿ ನಾವು ನೆಲೆಗೊಳ್ಳೋಣ. ಕುಟುಂಬವೆಂಬ ಘಟಕದ ಪ್ರೀತಿಯಲ್ಲೂ ಹೊಂದಾಣಿಕೆಯಲ್ಲೂ ನೆಲೆಗೊಳ್ಳೋಣ. ಏಕೆಂದರೆ ಕುಟುಂಬಗಳಲ್ಲಿ ವಾಸ ಮಾಡಲು ದೇವರು ಬಯಸುತ್ತಾರೆ. ಈ ಗಳಿಗೆಯಲ್ಲಿ ಹಾಗೆ ಮಾಡಲು ದೇವರು ನಮಗೆ ಕೃಪೆಯನ್ನು ನೀಡುತ್ತಾರೆ, ಉತ್ತಮವಾದ ಮುಖ್ಯತ್ವವನ್ನು ಹೊಂದಿಕೊಳ್ಳಲು ಸಹಾಯ ಮಾಡುತ್ತಾರೆ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹೌದು, ಒಟ್ಟಾಗಿ ಪ್ರಾರ್ಥಿಸುವ. ಒಂದು ವೇಳೆ ನೀವು ದೂರವಾಗಿದ್ದರೆ, ನಿಮ್ಮ ಸಂಗಾತಿಗಾಗಿ ಪ್ರಾರ್ಥಿಸುತ್ತಿದ್ದರೆ, ಅಥವಾ ಸಿಟ್ಟಿನ ತೊಂದರೆ ನಿಮಗೂ ಕೂಡ ಇರುವುದಾದರೆ, ದೇವರೇ ನಾನು ನನ್ನ ಎಲ್ಲಾ ಹೊರೆಯನ್ನು ಹೊತ್ತುಕೊಂಡು ಮನೆಗೆ ಹೋಗುತ್ತಾ ಇದ್ದೇನೆ, ನನ್ನ ಮಕ್ಕಳ ಮೇಲೆ, ಗಂಡನ ಮೇಲೆ ಅಥವಾ ಹೆಂಡತಿಯ ಮೇಲೆ ತೋರಿಸುತ್ತಾ ಇದ್ದೇನೆ. ದೇವರು ನಿಮ್ಮ ಹೃದಯವನ್ನು ಬದಲಾಯಿಸುವನು, ಹೊಸ ಹೃದಯ ನೀಡುವನು, ಹೊಸ ಸಂಬಂಧ ನೀಡುವನು, ಗಂಡನ ಜೊತೆ ಹೊಸ ಬಾಂಧವ್ಯ ನೀಡುವನು. ಒಟ್ಟಾಗಿ ಪ್ರಾರ್ಥಿಸುವ. ಕರ್ತನಾದ ಯೇಸುವೆ, ಇಂಥ ತೊಂದರೆಗಳಿಂದ ಹಾದು ಹೋಗುತ್ತಿರುವಂತಹ ದಂಪತಿಗಳಿಗೋಸ್ಕರ ಬೇಡುತ್ತೇನೆ. ದೇವರೇ, ಅವರು ಮನಮುರಿದವರಾಗಿರಬಹುದು, ಹೇಳುತ್ತಿರಬಹುದು ನನ್ನ ಕೆಲಸದಲ್ಲಿ ಬಹಳ ಒತ್ತಡ ಇದೆ, ನನ್ನ ಮಕ್ಕಳ ಮೇಲೆ, ಗಂಡನ ಮೇಲೆ, ಹೆಂಡತಿಯ ಮೇಲೆ ತೋರಿಸುತ್ತಾ ಇದ್ದೇನೆ, ನಾನೇನು ಮಾಡಲಿ? ಈ ಪರಿಸ್ಥಿತಿಯಿಂದ ಅವರು ದುಃಖಕ್ಕೊಳಗಾಗಿರಬಹುದು. ದೇವರೇ, ನಿನ್ನ ಸಮಾಧಾನವುಳ್ಳ ಪ್ರಸನ್ನತೆಯು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಅವರನ್ನು ಮುಟ್ಟಿ ಬದಲಾಯಿಸು ತಂದೆಯೇ. ಅವರನ್ನು ಮುಟ್ಟು, ಅವರು ಹೊಸ ಹೃದಯವನ್ನು ಪಡೆದುಕೊಳ್ಳಲಿ. ಅವರು ಇನ್ನು ಮುಂದೆ ಕೆಲಸದಲ್ಲಿನ ಹೊರೆಯನ್ನು ಮನೆಗೆ ತಾರದಿರಲಿ. ಎಲ್ಲವನ್ನೂ ನಿನ್ನ ಪಾದದ ಬಳಿಗೆ ತರಲಿ. ನಮ್ಮ ಎಲ್ಲಾ ಹೊರೆಯನ್ನು ನಿನ್ನ ಮೇಲೆ ಹಾಕಲು ನೀನು ಹೇಳಿದ್ದಿ, ಅಂತೆಯೇ ನಾವು ನಮ್ಮ ಎಲ್ಲಾ ಹೊರೆಯನ್ನು ನಿನ್ನ ಮೇಲೆ ಹಾಕುವಂತೆ ಮಾಡು ತಂದೆಯೇ. ಯಾವುದೇ ಪರಿಸ್ಥಿತಿಯಲ್ಲಿರಬಹುದು, ಮೇಲಾಧಿಕಾರಿಯಿಂದ ಕಠಿಣ ಸಮಯದಿಂದ ಹಾದು ಹೋಗುತ್ತಿರಬಹುದು, ಅಥವಾ ಕೆಲಸದಲ್ಲಿನ ಕಠಿಣತೆಯನ್ನು ಮನೆಗೆ ಕೊಂಡು ಹೋಗದಂತೆ ಮಾಡು ದೇವರೇ. ಮಕ್ಕಳಿಗೆ ಮನೆಯು ಸಂತೋಷ ಮತ್ತು ಸುರಕ್ಷತೆಯ ಸ್ಥಳವಾಗಿರಲಿ. ಅನೇಕ ಮಕ್ಕಳು ಇಂದು ಬಾಧೆಗೊಳಗಾಗಿರಬಹುದು. ಓ, ಮನೆಯಲ್ಲಿ ತುಂಬಾ ಜಗಳವಿದೆ, ನನ್ನ ಮನೆಯಲ್ಲಿಯೂ ಸಮಾಧಾನ ದೊರೆಯುವುದೋ ತಂದೆಯೇ? ಅಂತ ಮಕ್ಕಳಿಗೋಸ್ಕರ ಬೇಡುತ್ತೇನೆ. ದೇವರೇ, ನೀನು ಅವರ ಮೊರೆಯನ್ನು ಕೇಳುವಾತನಾಗಿದ್ದಿ, ಅವರ ಕಣ್ಣೀರನ್ನು ನೋಡಿದಾತನಾಗಿದ್ದಿ. ಅವರ ಮನೆಯನ್ನು, ಕುಟುಂಬವನ್ನು ನೀನು ಮುಟ್ಟು ದೇವರೇ. ತಂದೆಯೇ, ಅವರ ಹೆತ್ತವರನ್ನು ಒಂದು ಮಾಡು, ಅವರ ತಂದೆ ತಾಯಿಗಳನ್ನು ಪುನಃ ಒಂದುಗೂಡಿಸು. ಮಕ್ಕಳಿಗಾಗಿ ದೇವರೇ, ಆ ಮನೆಗಳಲ್ಲಿ ಇನ್ನು ಜಗಳವಾಗದಿರಲಿ, ಅವರು ಇನ್ನು ಕಣ್ಣೀರು ಸುರಿಸದಿರಲಿ, ಅವರ ಹೆತ್ತವರು ಪುನಃ ಒಂದಾಗಲಿ. ಹೊಸದಾಗಿ ಮದುವೆಯಾಗಿರುವ ನವ ದಂಪತಿಗಳಿಗಾಗಿ ಬೇಡುತ್ತೇನೆ. ಅವರ ಕೆಲಸ ಮತ್ತು ನೂತನ ಜೀವನಕ್ಕೆ ಹೊಂದಿಕೊಂಡು ಹೋಗಲು ಅವರಿಗೆ ಕಷ್ಟವಾಗುತ್ತಿರಬಹುದು. ನಿನ್ನ ಪ್ರಸನ್ನತೆಯು ಅಂಥವರ ಮೇಲೆ ಇಳಿದು ಬರಲಿ ದೇವರೇ. ನಿನ್ನ ಪ್ರಸನ್ನತೆಯು ಇಳಿದು ಬರಲಿ, ಕುಟುಂಬದ ಮೇಲೆ ಇಳಿದು ಬರಲಿ. ಅವರು ಈ ಪರಿಸ್ಥಿತಿಯನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿರುವಾಗ ಅವರಿಗೆ ಅದು ಕಷ್ಟವಾಗದಿರಲಿ. ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ, ಒಬ್ಬರನ್ನೊಬ್ಬರು ಕ್ಷಮಿಸಲಿ. ತಮ್ಮ ಮನೆಗೆ, ಜೀವನಕ್ಕೆ ಅವರು ಒಬ್ಬರನ್ನೊಬ್ಬರು ಸ್ವೀಕರಿಸಿಕೊಳ್ಳಲಿ ದೇವರೇ. ಅವರು ಈ ಹೊಸ ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ಳಲಿ. ತಮ್ಮ ಬಾಳ ಸಂಗಾತಿಯಿಂದ ದೂರದಲ್ಲಿ ವಾಸಿಸುವವರಿಗಾಗಿ ಬೇಡುತ್ತೇನೆ, ಕುಟುಂಬದಿಂದ ದೂರವಿರುವವರಿಗಾಗಿ ದೇವರೇ. ನಿನ್ನ ಚಿತ್ತವಾದರೆ ಅವರು ಪುನಃ ಒಂದುಗೂಡಲಿ, ಉತ್ತಮವಾದ ಉದ್ಯೋಗವು ದೊರಕಲ್ಪಡಲಿ. ಅವರ ಹಳೆಯ ಕೆಲಸವನ್ನೇ ಅವರಿಗೆ ದಯಪಾಲಿಸಿಕೊಟ್ಟು ಅವರು ಕುಟುಂಬದೊಂದಿಗೆ ಜೀವಿಸುವಂತೆ ಮಾಡಿದೇವರೇ. ಮಕ್ಕಳು ಅವರನ್ನು ಎಷ್ಟಾಗಿ ಮಿಸ್ ಮಾಡುತ್ತಿರಬಹುದು. ತಮ್ಮ ತಂದೆಗಾಗಿ, ತಾಯಿಗಾಗಿ ಮಕ್ಕಳು ಹಾತೊರೆಯುತ್ತಿರಬಹುದು. ಅವರು ಪುನಃ ಒಂದುಗೂಡಲಿ ದೇವರೇ. ಅವರು ಕುಟುಂಬವಾಗಿ ಒಂದಾಗಿ ಬಾಳಲಿ ದೇವರೇ. ಅವರನ್ನು ಕುಟುಂಬವಾಗಿ ಆಶೀರ್ವದಿಸು. ತಮ್ಮ ವೃತ್ತಿ ಜೀವನಕ್ಕಿಂತ ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿ. ಇಂಥ ಎಲ್ಲ ಕುಟುಂಬಕ್ಕೋಸ್ಕರ ಬೇಡುತ್ತೇನೆ ದೇವರೇ. ನಿನ್ನ ಸಮಾಧಾನದ ಆತ್ಮವು ಪ್ರತಿಯೊಬ್ಬರ ಮೇಲೆ ಬರಲಿ. ನಮ್ಮ ಕುಟುಂಬವನ್ನು ವೀಕ್ಷಿಸುತ್ತಿರುವವರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಹೊಸದಾಗಿ ಮದುವೆಯಾಗಲಿಕ್ಕಿರುವವರಿಗಾಗಿ ಬೇಡುತ್ತೇನೆ ದೇವರೇ. ಹೊಸ ಒಡಂಬಡಿಕೆಗೆ ಕಾಲಿಡುತ್ತಿದ್ದಾರೆ. ಅವರು ಯಾವುದೇ ಭಯಕ್ಕೂ ಆತಂಕಕ್ಕೂ ಒಳಗಾಗದಿರಲಿ ದೇವರೇ. ಅವರು ಯೋಚಿಸುತ್ತಿರಬಹುದು, ನಾನು ಎಲ್ಲವನ್ನೂ ಹೇಗೆ ನಿರ್ವಹಿಸಿಕೊಂಡು ಹೋಗಲಿ. ಯೇಸಪ್ಪ, ನಿನ್ನಲ್ಲಿ ಬೇಡುತ್ತೇನೆ. ಈ ಚಿಂತೆಯನ್ನೆಲ್ಲ ತೆಗೆದುಹಾಕು ದೇವರೇ. ಸಂತೋಷದಿಂದ, ಉತ್ಸಾಹದಿಂದ ಅವರು ದಾಂಪತ್ಯ ಜೀವಿತವನ್ನು ಪ್ರವೇಶಿಸಲಿ. ಅವರು ಕುಟುಂಬವಾಗಿ ಆಶೀರ್ವದಿಸಲ್ಪಡುವುದನ್ನು ಮುನ್ನೋಡಲಿ ದೇವರೇ. ಈ ಸಂಗಾತಿಯನ್ನು ದಯಪಾಲಿಸಿದ್ದಾನೆ. ಅವರು ಒಂದಾಗಿ ಸಂತೋಷವಾಗಿರಲಿ. ಮೊದಲ ದಿನದಿಂದಲೂ ಅವರ ಕುಟುಂಬದಲ್ಲಿ ಆನಂದವು ತುಂಬಿರಲಿ. ಕುಟುಂಬಗಳು ಒಂದಾಗಲಿ ಎಂದು ಬೇಡುತ್ತೇನೆ. ಎಲ್ಲಿ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಅಗಲಿದ್ದಾರೋ, ಮನಸ್ತಾಪವುಳ್ಳವರಾಗಿ ಅಗಲಿರುವವರನ್ನು ನೀನು ಒಂದು ಮಾಡು ಎಂಬುದಾಗಿ ಬೇಡುತ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಕರ್ತನೇ, ಒಂದು ಸಂಗಾತಿಗಾಗಿ ನಿರೀಕ್ಷಿಸುವವರಿಗೆ ನೀನು ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ಕೊಡು. ಅವರು ಕೂಡ ಈ ಕುಟುಂಬ ಜೀವನದ ಸಂತೋಷವನ್ನು ಅನುಭವಿಸಲಿ ಕರ್ತನೆ. ಸ್ವಾಮಿ, ಅವರು ಇನ್ನೂ ಕಾಯುವುದು ಬೇಡ. ಅವರ ಸಂಗಾತಿಯನ್ನು ಅವರ ಜೀವನಕ್ಕೆ ಬರಮಾಡು ತಂದೆ. ಸರಿಯಾದ ವ್ಯಕ್ತಿಯನ್ನು ಅವರಿಗೆ ತೋರಿಸು. ಸಂಗಾತಿಯನ್ನು ಆಯ್ಕೆ ಮಾಡುವುದರಲ್ಲಿ ಪ್ರಯಾಸ ಪಡುವುದು ಬೇಡ ಕರ್ತನೆ. ಅವರು ಮದುವೆಯಾಗಿ ಸಂತೋಷದ ಜೀವನವನ್ನು ನಡೆಸಲಿ ಕರ್ತನೆ, ಯೇಸು ನಾಮದಲ್ಲಿ. ಹಿಂದಿನ ಸಂಚಿಕೆಯಲ್ಲಿ ಬಂದಿರುವಂತಹ ಕಾಮೆಂಟ್ಗಳನ್ನು ನಾವು ಈಗ ಓದಲಿದ್ದೇವೆ.
ದೀಪಾ ಮಲ್ಲಾಪುರ್ ಅವರು ಹೇಳುತ್ತಾರೆ, ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ನಾನು ಫೆಬ್ರವರಿ ತಿಂಗಳಲ್ಲಿ ಮದುವೆಯಾದೆ, ಅದೇ ತಿಂಗಳಿನಲ್ಲಿ ಈ ಕಾರ್ಯಕ್ರಮ ಕೂಡ ಪ್ರಾರಂಭವಾಯಿತು. ಇದು ಬಹಳ ಆಶೀರ್ವಾದಕರವಾಗಿದೆ. ನೀವೆಲ್ಲರೂ ಆಶೀರ್ವದಿಸಲ್ಪಡಲಿ ಎಂದೇ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಜಾಬ್ಸ್ 4556 ಹೇಳುತ್ತಾರೆ, ಇದು ಈಗಿನ ಜನರೇಷನ್ಗೆ ಸೂಕ್ತವಾದ ಕಾರ್ಯಕ್ರಮ. ಸುಜಾತ್ ಅವರು ಹೇಳ್ತಿದ್ದಾರೆ, ಅದ್ಭುತವಾದ ಮಾತುಗಳು ಹಾಗೂ ವಿವರಣೆ, ನಾನು ನಗ್ನಗುತ್ತಾ ಕೇಳ್ತಿದ್ದೆ. ವಾವ್, ಯೂಸರ್ BW SO ON, ಮದುವೆ ಹಾಗೂ ಮದುವೆಯ ಜೀವನದ ಬಗ್ಗೆ ಅದ್ಭುತವಾದ ವಿವರಣೆಗಳು, ಹಾಗೂ ನೀವಿಬ್ಬರು ಇಂತಹ ಒಳ್ಳೆಯ ದೃಢ ಸಂಬಂಧದ ಹಾಗೂ ಪ್ರೀತಿಯ ಜೀವನ ನಡೆಸುವುದಕ್ಕೆ ದೇವರಿಂದ ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ತುಂಬ ಧನ್ಯವಾದಗಳು. ಇದು ಖಂಡಿತವಾಗಿಯೂ ಮುಂದುವರಿಯಲಿ. ಮಾರ್ಕಸ್ ಸೋ ಹೇಳ್ತಾರೆ, ಪ್ರೈಸ್ ದ ಲಾರ್ಡ್, ಮದುವೆಯಾಗಿ ಸ್ವಲ್ಪ ಕಾಲದಲ್ಲಿ ಯಾಕೆ ಅನೇಕರಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ? ಈ ಪ್ರಶ್ನೆಗಾಗಿ ಧನ್ಯವಾದಗಳು. ಮುಂದಿನ ಎಪಿಸೋಡ್ಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇವೆ. ಆದರೆ ಇದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಪ್ರೀತಿ ಎಂದಿಗೂ ಬಾಡುವುದಿಲ್ಲ, ಆದರೆ ನಮ್ಮಲ್ಲಿರುವ ಪ್ರೀತಿಯ ಸಂಬಂಧವನ್ನು ಬಲಪಡಿಸುವುದಕ್ಕೋಸ್ಕರ ದೇವರ ಪ್ರೀತಿಯು ನಮ್ಮ ಹೃದಯಗಳೊಳಗೆ ಬಂದು ಸೇರುತ್ತದೆ. ಹಾಗೆಯೇ ನೀವು ನಮ್ಮೊಂದಿಗೆ ಈ ಪ್ರೋಗ್ರಾಂನಲ್ಲಿ ಮುಂದುವರಿಯುವಾಗ ದೇವರು ನಿಮ್ಮ ಮದುವೆಯನ್ನು ಹಾಗೂ ಪ್ರೀತಿಯನ್ನು ಬಲಪಡಿಸಿ ಚೆಲುವು ಮಾಡುತ್ತಾರೆ ಎನ್ನುವ ನಂಬಿಕೆ ನನಗಿದೆ. ಆದ್ದರಿಂದ ಏನು ಚಿಂತೆ ಮಾಡಬೇಡ್ರಿ. ಕೊನೆಯದಾಗಿ ಕೈಯನ್ನು ಹೀಗೆ ಒಟ್ಟಾಗಿ ಹಿಡಿದುಕೊಂಡು ಪ್ರತಿಜ್ಞೆ ಮಾಡುವ, ನಾವು ಸದಾ ಬಾಳುತ್ತೇವೆ. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ. ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ 24 ಗಂಟೆಗಳು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ. www.jesuscalls.org ಮತ್ತು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ. ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ.